ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಮೈಸೂರಲ್ಲೇ ಮಂಡಿ ಮೊಹಲ್ಲಾದಲ್ಲಿದ್ದೀವಿ. ಸೊ ಮಂಡಿ ಮೊಹಲ್ಲಾದಲ್ಲಿ ಎರಡು ವೀಡಿಯೋ ಮಾಡ್ತಾಯಿದ್ದೀವಿ. ಇದು ಕೊನೆಯ ವೀಡಿಯೋ. ಕತ್ಲಾಗಿದೆ, ಕೈಮಾ ವಡೆ ತಿನ್ನೋದಕ್ಕೋಸ್ಕರ ಬಂದಿದ್ದೀವಿ. ಲೊಕೇಶನ್ ಬಂದು ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಹನುಮಂತು ಪಲಾವ್ ಹೋಟೆಲ್, ಹನುಮಂತು ಪಲಾವ್ ಆಪೋಸಿಟಲ್ಲೇ ಇದೆ. ಸೊ ಇನ್ನೂ ಎಕ್ಸಾಕ್ಟಾಗಿ ಹೇಳ್ಬೇಕು ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಲೊಕೇಶನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಈ ಕಡೆ ಬಂದ್ಬಿಡ್ಬೋದು ನೀವು. ಜಾಗದ ಹೆಸರು ಬಂದು ಶ್ರೀ ಗುರು ರೋಹಿತ್ ಕೈಮಾ ವಡೆ. ಸೊ ಇಲ್ಲಿ ಮುಂದ್ಗಡೆ ಚಿಕ್ಕ ಗಾಡಿನಲ್ಲಿ ಮಾಡ್ತಾ ಇರ್ತಾರೆ. ಒಳಗಡೆ ಸೀಟಿಂಗ್ ಕೂಡ ಇದೆ, ಡೈನಿಂಗ್ ಮಾಡ್ಬೋದು, ಆರಾಮಾಗಿ ಒಳಗಡೆ ಕೂತ್ಕೊಂಡು ತಿನ್ಬೋದು. ಸೊ ಹೆಸರಲ್ಲಿ ಇರೋ ಥರ ಕೈಮಾ ವಡೆ ತುಂಬಾ ಫೇಮಸ್ಸು, ಒಂದು 30-35 ವರ್ಷದಿಂದ ಮಾಡ್ಕೊಂಬಂದಿದ್ದಾರೆ. ಅದ್ರ ಜೊತೆಗೆ ಚಿಕನ್ ಪಲಾವ್ ಇರ್ಬೋದು, ಮಟನ್ ಪಲಾವ್ ಇರ್ಬೋದು ರೀಸನಬಲ್ ಪ್ರೈಸಲ್ಲಿ, ಆಮೇಲೆ ಕಬಾಬು, ಫಿಶು, ಲೆಗ್ ಪೀಸು, ಆಮೇಲೆ ಲಾಲಿಪಾಪ್ ಎಲ್ಲ ಸಿಗುತ್ತೆ. ಸೊ ನಾವು ಮೇಯ್ನಾಗಿ ಬಂದಿರೋದು ಬಂದು ಕೈಮಾ ವಡೆ ತಿನ್ನೋಕ್ಕೋಸ್ಕರ. ಮುಂಚೆಯಿಂದ ನಾವು ಮೂರನೇ ಸಲ ಮೈಸೂರು ಬರ್ತಾರದು, ಫಸ್ಟ್ ಟೈಮ್ ಬಂದಾಗಿಂದಾನೆ ಟ್ರೈ ಮಾಡಬೇಕು ಅಂತ ಇತ್ತು. ಸೊ ಟೈಮ್ ಸಿಕ್ಕಿರಲಿಲ್ಲ, ಬಟ್ ಇವಾಗ ಇದಕ್ಕೋಸ್ಕರನೇ ಎಲ್ಲ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದು. ಸೊ ನಮ್ಮ ಜೊತೆ ಈ ಕಡೆ ರೋಷನ್ ಅವರಿದ್ದಾರೆ, ಮತ್ತು ಸಂತೋಷ್ ಅವರಿದ್ದಾರೆ. ಅಲ್ಲಿ ಕುತ್ಕೊಂಡು ಎಲ್ಲರೂ ಒಟ್ಟಿಗೆ ಟೇಸ್ಟ್ ಮಾಡ್ತೀವಿ. ಹೋಗ್ಬಿಡೋಣ ಒಳಗಡೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸ್ಪಾನ್ಸರ್ ಮಾಡ್ತಾರೋದು, ಮತ್ತು ಮೈಸೂರು ಟ್ರಿಪ್ನ ಸ್ಪಾನ್ಸರ್ ಮಾಡ್ತಾರೋದು ಸ್ವಸ್ತಿಕ್ಸ್ ಮಸಾಲ. ಸೊ ಸ್ವಸ್ತಿಕ್ಸ್ ಮಸಾಲನ ಟ್ರೈ ಮಾಡಿ. ಸೊ ಒಳ್ಳೆ ಕ್ವಾಲಿಟಿ ಮತ್ತು ಕನ್ಸಿಸ್ಟೆಂಟಾಗಿ ಸೇಮ್ ಕ್ವಾಲಿಟಿನ ಮೇಂಟೈನ್ ಮಾಡ್ಕೊಂಬರ್ತಾಯಿದ್ದಾರೆ 47 ವರ್ಷದಿಂದ. ಸೊ ಅದಕ್ಕೋಸ್ಕರನೇ ಸೌತ್ ಇಂಡಿಯಾದ ಒನ್ ಆಫ್ ದ ಫೇವ್ರೇಟ್ ಮಸಾಲಾ ಬ್ರ್ಯಾಂಡ್ ಆಗಿದೆ. ಸೊ ಈಗ ಒಳಗೋಗ್ಬಿಡೋಣ, ಬನ್ನಿ. ಸರ್, ನಮ್ಮ ಜೊತೆ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಬಿಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ರವಿ ಅಂತ. ನಿಮ್ಮ ಅಂಗಡಿ ಬಗ್ಗೆ ತಿಳಿಸ್ಕೊಡಿ, ನೀವು ಯಾವಾಗಿಂದ ಇದು ಶುರು ಮಾಡಿದ್ದು? ನಾವು ಮಾಡ್ತಾ ಇದ್ದು ನಮ್ಮ ತಂದೆ ಕಾಲದಿಂದ ಮಾಡ್ತಾ ಇರೋದು. ಹೌದಾ? ಎಷ್ಟು ವರ್ಷ ಆಗಿತ್ತು? ನಮ್ಮ ತಂದೆ ಮಾಡಿದಾಗ 30 ಆಗಿತ್ತು. ಅವ್ರು ಶುರು ಆದ್ಮೇಲೆ ಅವ್ರೋದ್ಮೇಲೆ ನಾವೇ ಕಂಟಿನ್ಯೂ ಮಾಡ್ಕೊಂಡು. ನೀವು ಎಷ್ಟು ವರ್ಷದಿಂದ ಮಾಡ್ತಾ? ನಾವೊಂದು ಹೆಚ್ಚು ಕಮ್ಮಿ ಇಲ್ಲ, ಒಂದು 25 ವರ್ಷದಿಂದ ಮಾಡ್ತಾ ಇದ್ದೀವಿ. 40-50 ಆಗಿತ್ತು? ಇಲ್ಲ, ಒಂದು 35 ವರ್ಷ ಆಗಿದೆ. 35 ವರ್ಷ ಆಗಿದೆ. ಇಲ್ಲಿ ಕೈಮಾ ವಡೆ ಫೇಮಸ್ ಅಂತ ಗೊತ್ತು. ಸೊ ಯಾವ ಥರ ಮಾಡ್ತೀರಾ? ಅಷ್ಟೊಂದು ಜನ ಯಾಕೆ ಇಷ್ಟಪಟ್ಟು ಟ್ರೈ ಮಾಡ್ತಾರೆ ಇಲ್ಲಿ ಅಂತ? ಸರ್, ಕೈಮಾ ವಡೆ ಅಂತ ಅಂದರೆ ಜಾಸ್ತಿ ಮಸಾಲೆಗಳು ಹಾಕಲ್ಲ ನಾವು, ಯಾಕಂದರೆ ಎಲ್ಲನೂ ಮಾಮೂಲಿ ಏನಂತ ಅಂದರೆ ಉಳ್ಳಾಗಡ್ಡೆ, ಮಾಮೂಲಿ ಮನೇಲಿ ಏನು ಮಸಾಲೆ ಹಾಕ್ತಾರೆ ಅದನ್ನು ಮಾತ್ರ ಹಾಕ್ತೀವಿ. ಯಾಕಂದ್ರೆ ಜಾಸ್ತಿ ಮಸಾಲೆ ಹಾಕಿದ್ರೆ ನಿಮ್ಗೆ ಏನೇ ತಿಂದರೂ ಬರೀ ಮಸಾಲೆ ಟೇಸ್ಟ್ ಹೊಡಿತದೆ, ಮಟನ್ ಟೇಸ್ಟ್ ಹೊಡಿಯಲ್ಲ, ಮಟನ್ ಟೇಸ್ಟ್ ಹೊಡಿಯಲ್ಲ. ಆ ಇದಕ್ಕೋಸ್ಕರ ಮಸಾಲೆ ಕಡಿಮೆ ಮಾಡಿ ನಿಮಗೆ ಮಟನ್ ಟೇಸ್ಟ್ ಕೊಡೋ ಥರ ಮಾಡ್ತೀವಿ. ಆಮೇಲೆ ಇದು ಕೈಮಾ ವಡೆ ಬಿಟ್ಟು ಬೇರೆ ಏನೇನು ಸಿಗುತ್ತೆ? ಸರ್, ಬೇರೆ ಚಿಕನ್ ಕಬಾಬ್ ಇದೆ, ಚಿಕನ್ ಲಾಲಿಪಾಪ್ ಇದೆ, ಫಿಶ್ ಇದೆ, ಮಟನ್ ಪಲೋ ಇದೆ, ಚಿಕನ್ ಪಲೋ ಇದೆ, ಮತ್ತು ತಂದೂರಿ ಚಿಕನ್ ಇದೆ, ಎಗ್ ರೈಸ್ ಇದೆ,
ಎಲ್ಲ ಐಟಮು ಸಿಗ್ತದೆ ನಮ್ಮ ಹತ್ರ, ಎಲ್ಲ ಎಲ್ಲ ಸಿಗ್ತದೆ. ಬಟ್ ಜನ ಜಾಸ್ತಿ ಬಂದು ಇಷ್ಟಪಡೋದು ಕೈಮಾ ಕೈಮಾ ವಡೆಗೂ ತಗೋತಾರೆ. ಇತ್ತೀಚೆಗೆ ಮಟನ್ ಪೊಲೋ ಚಿಕನ್ ಪೊಲೋ ಸ್ವಲ್ಪ ಜನ ಕಾಯಶ್ ಮಾಡ್ತಾರೆ. ಸೊ ಆಮೇಲೆ ನೀವು ಮಟನ್ ಎಲ್ಲಿಂದ ತರಿಸ್ತೀರಾ, ಯಾವ ಥರ ಸೆಲೆಕ್ಟ್ ಮಾಡ್ತೀರಾ? ಸರ್, ಮಟನ್ ಅಂತ ಅಂದರೆ ಇಲ್ಲಿ ನಾಟಿ ಮಟನ್ನೇ ಮಾಡೋದು, ಯಾಕಂದರೆ ಅದು ಓನು ನಮ್ಮಣ್ಣ ಮಾಡೋದು, ನಮ್ಮಣ್ಣ. ಯಾಕಂದ್ರೆ ಮಾರ್ಕೆಟ್ ಒಳಗಡೆನೇ ಇದೆ ಅಂಗಡಿ, ಅವರೆಲ್ಲ ನಾಟಿ ಮರಿನೇ, ಈಗಲೂ ನಾಟಿ ಮರಿನೇ ಮಾಡ್ಕೊಂಡು ಜೀವನ ಮಾಡೋದು. ನಮ್ಮಣ್ಣ ಅವ್ರು ತೀರೋದು, ಅವ್ರ ಮಕ್ಕಳು ಹಂಗೆ ಮಾಡ್ಕೊಂಡು ಹೋಯ್ತಾವ್ರೆ. ಇವಾಗ ಅಲ್ಲಿಂದಲೇ ನಾವು ತಗೊಂಡ್ಬಂದು ಅದಕ್ಕೇನೈತೆ ಪ್ರಿಪೇರ್ ಮಾಡಿ ಮಾಡ್ಕೊಂಡು ಹೋಯ್ತು. ಟೈಮಿಂಗ್ಸ್ ಎಲ್ಲಿ ಸರ್, ಎಷ್ಟು ಗಂಟೆ ಅಂಗಡಿ ಓಪನ್? ಕೈಮಾ ವಡೆ ಏನೇ ಇದ್ರು ನಿಮಗೆ 4:30 ಮೇಲೆ ಸಿಗ್ತದೆ. ಕೈಮಾ ವಡೆ, ಕೈಮಾ ವಡೆ, ಯಾಕಂದ್ರೆ ಇದು ಆಡಿಸ್ಬೇಕು ಮಾಡಬೇಕು, ಇದಕ್ಕೆ ರಿಸ್ಕ್ ಇರುತ್ತದೆ ಕೆಲಸನ. ಸರಿ ಸರಿ, ಆ ರಿಸ್ಕ್ಗೋಸ್ಕರ 4:30 ಮೇಲೆ ನೀವು ಯಾವ ಟೈಮ್ ಬಂದ್ರು ನಿಮ್ಮ ಕೈಮಾ ವಡೆ ರೆಗ್ಯುಲರ್ ಆಗಿ ಸಿಗ್ತದೆ. ಕ್ಲೋಸಿಂಗ್ ಟೈಮ್? ಕ್ಲೋಸಿಂಗ್ ಟೈಮ್ 10:30. ನೀವು ಪ್ರತಿದಿನ ಇರ್ತೀರಾ ಅಂಗಡಿ? ಪ್ರತಿದಿನ ಇರ್ತದೆ. ರಜಾ ದಿನ ಅಂತ ಏನು ಇಲ್ಲ? ರಜಾ ಇಲ್ಲ, ಯಾವಾಗಾದ್ರು ಅಷ್ಟು ಮಂಡೇ, ಯಾವಾಗ ರಜಾ ಇದ್ರೆ ರಜಾ ಇರ್ತದೆ. ಅಪ್ರೂಪಕ್ಕೆ ಮಂಡೇ ಮಾತ್ರ, ಮಂಡೇ ಮಾತ್ರ. ಓಕೆ ಸರಿ ಸರಿ ಸರ್, ನಾವು ಕೂಡ ಟೇಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಕೈಮಾ ವಡೆ ತೊಗೊಂಡು ಒಳಗಡೆ ಬಂದು ಕೂತಿದ್ದೀವಿ. ಜಾಗ ಇದೆ ಒಳಗಡೆ ಕೂತ್ಕೊಳಕ್ಕೆ, ಟೇಬಲ್ಸು. ಸೊ ಅಲ್ಲಿ ಏನಿದೆ ಕಾರ್ಟ್ ಇದೆಯಲ್ಲ, ಅಲ್ಲಿ ಅಡುಗೆ ಮಾಡ್ತಾಯಿರ್ತಾರೆ. ಸುಟಿ ಸುಟಿ ಕೊಡ್ತಾಯಿರ್ತಾರೆ. ಮೀನಿದೆ, ಆಮೇಲೆ ಕಬಾಬ್ ಇತ್ತು, ಲೆಗ್ ಪೀಸ್ ಇತ್ತು, ಎಲ್ಲ ಇತ್ತು. ಬಟ್ ನಾವು ಬಂದಿದ್ದು ಕೈಮಾ ವಡೆ ಒಂದನ್ನೇ ಟ್ರೈ ಮಾಡೋಕ್ಕೋಸ್ಕರ ಅದೊಂದೇ ತೊಗೊಂಬಂದಿದ್ದೀವಿ, 4 ಪೀಸು. ಸೊ ನಮ್ಮ ಜೊತೆ ಸಂತೋಷ್ ಅವರು ಇದ್ದಾರೆ, ಆಮೇಲೆ ನಮ್ಮ ರೋಷನ್ ಅವರು ಆ ಕಡೆ ಕೂತ್ಕೊಂಡ್ಬಿಟ್ಟಿದ್ದಾರೆ, ನಿಂತ್ಕೊಂಡು ನಿಂತ್ಕೊಂಡು ಸುಸ್ತಾಯಿತು ಅಂತ. ಸೊ ಈಗ ಟೇಸ್ಟ್ ಮಾಡೋಣ. ಸಂತೋಷ್ ಅವರೇ ರೆಡಿನಾ? ವಡೆ ಅಂದ್ಕೊಡ್ಲಿ, ನಮ್ಮ ನಾರ್ಮಲ್ ವಡೆ ಫೀಲ್ ಬರ್ತಾ ಇದೆ, ಸ್ಮೆಲ್ಲು ಹಂಗೆ ಬರ್ತಾ ಇದೆ. ಆದ್ರಿಂದ ಆ ವಡೆ ಇಲ್ಲ, ಮಟನ್ ವಡೆ. ಮಟನ್ ಮಟನ್ ಕೈಮಾ ವಡೆ, ಕೈಮಾ ವಡೆ. ಮೊನ್ನೆ ಜಾಸ್ತಿ ಮಾತು ಬೇಡ, ಶುರು ಮಾಡೋಣ. ಸಂತೋಷ್ ಅವ್ರಿಗೆ ಭಯ ಆಗ್ತಾ ಇದೆಯಾ? ಆಗ್ತಾ ಇಲ್ಲ, ಮುಂದೆ ಆಗುತ್ತೆ. ಆಹಾಹಾ, ಸುಡ್ತಾ ಇದೆ, ಬಿಸಿ 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 ಎಣ್ಣೆನಲ್ಲಿ ತೇಲಿಸ್ತಾ ಇದ್ರು. ಅರ್ಧ ಒಂಥರ ಶ್ಯಾಲೋ ಫ್ರೈ ಥರ ಮಾಡ್ತಾಯಿದ್ರು, ಫುಲ್ಲು ಕಪ್ಪುಗೆ ರೋಸ್ಟ್ ಆಗ್ಬಿಟ್ಟಿದೆ. ಅದ್ಭುತವಾಗಿದೆ, ಎಣ್ಣೆ ಜಿನುಕ್ತಾ ಇದೆ, ಸೈಡಲ್ಲಿ ಚಟ್ನಿ ಕೂಡ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಬಿಡುವ, ಕುತ್ಕೊಳ್ರಿ. ಸಂತೋಷ ಹೋಗಿ ಭಯ್ಯ, ಕ್ಯಾ ಭಯ್ಯ ಏ ಬರ್ತಾ ಇದೆ. ಓಕೆ, ಆಹಾ, ಕೈಮಾ ವಡೆ ವಡೆ. ಆಹಾ, ಬಿಸಿ 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 ಕೈಮಾ ವಡೆ. ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಕಮ ಇಂಟೆನ್ಸಾಗಿ ಬರುತ್ತೆ. ಕೆಂಪು ಮಸಾಲ ಯೂಸ್ ಮಾಡಿರೋದು, ಆಮೇಲೆ ಈರುಳ್ಳಿ ಬೇಜಾನ್ ಯೂಸ್ ಮಾಡಿದ್ದಾರೆ ಒಳಗಡೆ. ಈರುಳ್ಳಿ ಟೇಸ್ಟು, ಆ ಸ್ವೀಟ್ನೆಸ್ ಬಂದೋಗುತ್ತೆ, ಅದ್ಭುತವಾಗಿರುತ್ತೆ ಅದೊಂಥರ. ಆಮೇಲೆ ಸ್ಮೋಕಿ ಸ್ಮೋಕಿನೆಸ್ ಆಮೇಲೆ ಅದು ಸುಟ್ಟಿರೋದು ಅದರದ್ದು ಸೂಪರ್. ಇವರು ಆಗಲೇ ಚಟ್ನಿನ ಎತ್ಕೊಂಡ್ಬಿಟ್ಟಿದ್ದಾರೆ, ನಾವು ಕೂಡ ಚಟ್ನಿನಲ್ಲಿ ಡಿಪ್ ಮಾಡಿ ತಿಂದ್ಬಿಡೋಣ. ಮಿಂಟ್ ಚಟ್ನಿ, ಚಿಯರ್ಸ್. ಪುದೀನಾ ಚಟ್ನಿ, ಚಿಯರ್ಸ್. ಇದು ಒಂದಕ್ಕೆಲ್ಲ ಸಾಲಲ್ಲ, ಗೊತ್ತಾಗಲ್ಲ, ಒಂದಾದ್ಮೇಲೆ ಒಂದು ಹೋಗ್ತಾನೇ ಇರುತ್ತೆ. ಮನೆಗಳಲ್ಲಿ ಮಾಡಿಕೊಟ್ರೆ ಒಂದು ಮೇಲೆ ಒಂದು ತಿಂತಾನೇ ಇರ್ತೀವಿ. ಬಟ್ಲು ಹೋಟ್ಲ್ ಆಗಿರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ಹೋಗ್ಬೋದು. ಪಾರ್ಸಲ್ ಎತ್ಕೊಂಡು ಹೋದರೆ ಅದು ಬಿಸಿ ಬಿಸಿ, ಇನ್ನೊಂದ್ಸಲ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಮನೆಗೆ ಹೋಗಿ ಒಂದು ಒಳ್ಳೆ ಸೈಡ್ ಡಿಶ್ಶು ಸಂಜೆಗೆ. ಅದು ಕೂಡ ಚಟ್ನಿ ಮಾತ್ರ ಸಾಕಾಗಿದೆ, ಅದನ್ನೇ ಬೇಕಾದ್ರೆ ನೆಕ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಜನ, ಸಾಕಾತಾಯೆ. ನೀವು ಕೈಮಾ ಒಂದು ದಪ್ಪ ದಪ್ಪ ಕೊಡಿಸಿರ್ತಾರೆ, ನೀವು ಮಾಂಸ ತಿಂತಾ ಇದ್ರ ಅಂತ ಫೀಲ್ ಆಗುತ್ತೆ. ಇದೇ ಥರ ಇರಬೇಕು ನಮಗೆಲ್ಲ, ಇದೇ ಥರ ಕೈಮಾ ಉಂಡೆ ಆಗಿರಲಿ ವಡೆ ಆಗಿರಲಿ ಸ್ವಲ್ಪ ದಪ್ಪ ದಪ್ಪ ಇದ್ದಾಗ ಅದು ಅಗಿಯೋದಕ್ಕೆ ಮಜಾ, ಮಾಂಸ ತಿಂತಾ ಇದ್ದೀವಿ ಅಂತ ಫೀಲ್ ಆಗುತ್ತೆ. ಸೊ ಅದು ಹೇಳಿದ್ನಲ್ಲ, ಈರುಳ್ಳಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದೊಂಥರ ಲೈಟಾಗಿ ಆ ಸ್ವೀಟ್ನೆಸ್ ಕೊಟ್ಟೋಗುತ್ತೆ, ಅದೊಂಥರ ಮಜಾ ಆ್ಯಡ್ ಮಾಡ್ತಾ ಇದೆ.
ನಿಂಬೆಹಣ್ಣು ಕೂಡ ಇದೆ, ಅದನ್ನು ಹಿಂಡ್ಕೊಂಡು ತಿನ್ಬೋದು ಉಳುಳಿಗೆ. ಬಟ್ ಮಿಣ್ ಚಟ್ನಿ ಜೊತೆ ಮಾತ್ರ ಅಲ್ಟಿ ಕಾಂಬಿನೇಷನ್ನು. ನಮ್ಮ ಸಂತೋಷ್ ಅವರು ನಿಂಬೆಹಣ್ಣು ಹಾಕ್ಕೊಂಡು ತಿನ್ನೋದು ಜಾಸ್ತಿ, ಅದಕ್ಕೆ ಹಿಂಡ್ಬಿಟ್ಟು ಅವ್ರಿಗೆ ಚೆನ್ನಾಗೆ ತಿನ್ಸ್ಬಿಡ. ಸಾಕು ಅಲ್ಲಾಡ್ಸಿದ್ದು, ತಿನ್ನಿ ಎತ್ಕೊಂಡು. ಆಹಾ, ಹುಳಿ ವಾಸನೆ ಇಲ್ಲಿವರೆಗೂ ಬರ್ತಾ ಇದೆ. ಚೆನ್ನಾಗಿದೆಯಾ? ಆಡ್ಸಿ ಹಿಂಡ್ಕೊಂಡ್ರು ಇಲ್ಲಿವರೆಗೂ ಬರ್ತಾ ಇದೆ ಹುಳಿ ಸ್ಮೆಲ್ಲು. ಹೌದಾ? ಹೋಗಪ್ಪ ನೀವು. ಅವರು ಒಬ್ಬರೇ ತಿಂತವ್ರು ಆ ಕಡೆ ಸಪ್ರೇಟಾಗಿ, ನಮ್ಮ ಜೊತೆ ಸೇರಿಲ್ಲ ಇಲ್ಲಿ. ನೆಕ್ಸ್ಟು ಇನ್ನೂ ಅರ್ಶನ ತಿನ್ನಬೇಕು, ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಒಂದು ಸಣ್ಣ ಬ್ರೇಕ್ ಮಾತ್ರ. ಫೈನಲಾಗೆ ಎಲ್ಲರೂ ಎರಡೆರಡು ವಡೆ ನುಂಗ್ಬಿಟ್ವಿ. ಅದೇನು ವಿಮಿ ಅನಿಸಿಲ್ಲ, ಇನ್ನೂ ಬಿಟ್ಟರೆ ಇನ್ನೂ ತಿನ್ಬೋದು. ಬಟ್ ನಾವೇ ಲಿಮಿಟ್ ಮಾಡ್ಕೊಂಡ್ವಿ, ಯಾಕಂದರೆ ಇನ್ನೂ ಬೇಜಾನ್ ಶೂಟ್ಸ್ ಇದೆಯಲ್ಲ. ಇದೆಲ್ಲನೂ ಅಲ್ಲಿ ಒಂದಕ್ಕೆಲ್ಲ ಸಮಾಧಾನ ಆಗಲ್ಲ. ಇದು ಈ ಕೈಮ ವಡೆ ಕಾನ್ಸೆಪ್ಟು, ಸುಟ್ಟು ಸುಟ್ಟು ಕೊಡ್ತಾ ಇದ್ರೆ ತಿಂತಾನೇ ಇರ್ತೀವಿ. ನಾನು ಹೇಳ್ದಂಗೆ ಮನೇಲಾದರೆ ಮಾಡ್ಸ್ಕೊಂಡು ಮಾಡ್ಸ್ಕೊಂಡು ತಿಂತಾನೆ ಇರ್ಬೋದು. ಹೋಟ್ಲಲ್ಲೆಲ್ಲ ಲಿಮಿಟ್ಟು ತಿನ್ನೋಕ್ಕಾಗಲ್ಲ ಜಾಸ್ತಿ. ಸೊ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಅದು ಮೆಸ್ಸರ್ ಅದು ಕೆಂಪು ಮಸಾಲದಲ್ಲಿ ಮ್ಯಾರಿನೇಟ್ ಮಾಡಿರ್ತಾರೆ. ಅದು ಅದು ಒಳಗಡೆ ಅದು ಸ್ವೀಟ್ನೆಸ್ ಸ್ವಲ್ಪ ನಂಗೆ ಈರುಳ್ಳಿದು ಸ್ವೀಟ್ ಸಿಹಿ ಅಂಶ ಜಾಸ್ತಿ ಬರ್ತಾಯಿತ್ತು. ಮತ್ತು ಸರಿಯಾಗಿತ್ತು ಸೈಜು, ದಪ್ಪದಾಗೆ ಒಳ್ಳೆ ಬರ್ಗರ್ ಪ್ಯಾಟಿ ಇದ್ದಂಗಿತ್ತು. ಸೊ ನಮ್ಮ ಸಂತೋಷ್ ಅವ್ರು ಕೇಳಿದ್ರು ಇವ್ರು ಆ ಥರ ಮಾಡ್ಕೊಡ್ಬೋದಲ್ಲ ಅಂತ. ಬಟ್ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ, ತುಂಬ ಆರ್ಡ್ರ್ಗಳು ಬರ್ತಾಯಿರುತ್ತೆ. ಬೇಕಾದ್ರೆ ನಾವು ಈ ಕಡೆ ಅಲ್ಲಿ ಪಕ್ಕದಲ್ಲಿ ಬೇಕರಿ ಇದೆ, ಬಂದವರು ಆ ಥರ ಬೇಕು ಅಂದರೆ ಅಲ್ಲೊಂದು ಬಂದು ತೊಗೊಂಬಂದ್ಬಿಟ್ಟು ಅದನ್ನು ಕಟ್ ಮಾಡ್ಕೊಂಬಿಟ್ಟು ಹಿಂಗೆ ಕಿತ್ಕೊಂಡು ಇವ್ರು ಕೊಡೋ ಪ್ಯಾಟಿನ ಎತ್ಕೊಂಡು ಇಟ್ಕೊಂಡು ತಿನ್ಕೊಬೋದು. ಆಮೇಲೆ ಚಟ್ನಿನೂ ಕೊಟ್ಟಿರ್ತಾರೆ, ಪುದೀನ ಚಟ್ನಿ, ಅದನ್ನ ಎತ್ಕೊಂಡು ಫಸ್ಟು ಬನ್ನಿಗೆ ಸೋರ್ಬಿಟ್ಟು ಆಮೇಲೆ ಈರುಳ್ಳಿನೂ ಕೊಟ್ಟಿರ್ತಾರೆ, ನಿಂಬೆಹಣ್ಣು ಕೊಟ್ಟಿರ್ತಾರೆ, ಎಲ್ಲ ನೀಟ್ ಬರ್ಗರ್ ಥರ ಜೋಡಿಸ್ಕೊಂಡು ನಾವೇ ತಿನ್ಕೊಬೇಕು. ಮನೆಯಿಂದ ತಗೊಂಡ್ಬಂದ್ಬಿಡ್ತೀವಿ. ಹಾಂ, ಮನೆಯಿಂದ ತರಬೇಕು ಎಲ್ಲ. ಹಾಕಿದ್ರೆ ಬರ್ಗರ್ ಹಾಕಿಲ್ಲ ಅಂತಂದ್ರೆ ಮಟನ್ ವಡಾಪಾವ್. ಮಟನ್ ವಡಾಪಾವ್ ಹೇಗೆ? ನಾನು ಅನ್ಕೊಂಡೆ ಸ್ಪೈಸಿ ಕೈಮಾ ವಡೆ ಬರ್ಗರ್ ಅಂತ. ಇವರು ಮಟನ್ ವಡಾಪಾವ್ ಕೈಮಾ ವಡೆ ಪಾವ್. ಪಕ್ಕದಿಂದ ಅಂಗಡಿ ಇಟ್ಬರೋಣ ನೋಡಿ. ಈ ತರ ಮಾಡಂಗಿದ್ರೆ ನೀವು ಮಾಡ್ಕೊಬೋದು, ಇಲ್ಲ ಪಾರ್ಸಲ್ ತಗೊಂಡ್ಬಿಟ್ಟು ಆ ಥರ ಮಾಡ್ಕೊಂಡು ತಿಂದ್ರೆ ಇನ್ನೂ ಮಜಾ ಕೊಡುತ್ತೆ. ಇಲ್ಲ ಹಾಗೆ ತಿನ್ನೋದಕ್ಕೆ ಸಾಕಾಗಿದೆ ಪುದೀನ ಚಟ್ನಿ ಜೊತೆ ಮಾತ್ರ ಅಲ್ಟಿ ಕಾಂಬಿನೇಷನ್ನು. ಹೇಳಿದಂಗೆ ಮಟನ್ ಬಾಯಿಗೆ ಸಿಗಬೇಕು, ದಪ್ಪ ದಪ್ಪ ಒಡಿಸಿರ್ತಾರೆ, ಕಚ್ಕೊಂಡು ಸ್ವಲ್ಪ ಹೊತ್ತು ಅಗ್ಗಿಕೊಂಡು ತಿನ್ಬೇಕು. ಚೆನ್ನಾಗಿ ಬೇಯಿಸಿರ್ತಾರೆ, ಶ್ಯಾಲೋ ಫ್ರೈ ಮಾಡಿರ್ತಾರೆ, ಎಣ್ಣೆ ತೇಲ್ತಾ ಇರುತ್ತೆ. ಸೊ ಡಯೆಟ್ ಕಾನ್ಷಿಯಸ್ ಇದ್ರೆ ಡಯೆಟ್ ಬಿಟ್ಬಿಟ್ಟು ತಿನ್ಬೇಕು ಅಷ್ಟೇ ಅದನ್ನು. ಸೊ ಒಂದ್ಸಲ ಈ ಕಡೆ ಬಂದಾಗ ಹನುಮಂತು ಪಲಾವು ಎದುರುಗಡೆನೇ ಇರೋದು, ಒರಿಜಿನಲ್ ಹನುಮಂತು ಪಲಾವು, ಕೆಂಪು ಬೋರ್ಡ್ ಹನುಮಂತು ಪಲಾವು, ನಾವು ವಿಡಿಯೋ ಮಾಡಿರೋ ಹನುಮಂತು ಪಲಾವು, ಯಾವುದ್ಯಾವುದು ಅಲ್ಲ, ನೀವು ಮಾಡಿರೋದು ಅದೇ ಜಾಗ, ನಾವು ಮಾಡಿರೋದು ಅದೇ ಜಾಗ. ಸೊ ಅದರ ಎದುರುಗಡೆನೇ ಇದೆ. ಸೊ ಈಗೇನು ಎಲ್ಲ ಕಡೆನೂ ಕೆಂಪು ಬೋರ್ಡ್ ಆಗಿಬಿಟ್ಟಿದೆಯಲ್ಲ, ಎಲ್ಲ ಕಡೆ ಕೆಂಪು ಬೋರ್ಡ್ ಆಗಿದೆ ಇವಾಗ, ಅದಕ್ಕೆ ಡೈಲ್ಯೂಟ್ ಆಗ್ತಾ ಇದೆ. ಕೈಮಾ ವಡೆ ಎಲ್ಲಿ ಇರುತ್ತೋ ಅದೇ ಒರಿಜಿನಲ್ ಹನುಮಂತು ಪಲಾವು. ನಿಮ್ಮಲ್ಲಿಂದ ಹನುಮಂತು ನೋಡ್ಕೊಂಡು ಕೈಮಾ ವಡೆ ಬರುತ್ತಬೇಡ, ಕೈಮಾ ವಡೆ ನೋಡ್ಕೊಂಡು ಹನುಮಂತು ಕೊಡ್ತೀವಿ. ಕೈಮಾ ವಡೆ ಎಲ್ಲಿದೆ ಅದ್ರ ಆಪೋಸಿಟ್ ಹನುಮಂತು ಪಲಾವೇ ಒರಿಜಿನಲ್ಲು, ನಾವು ಶೂಟ್ ಮಾಡಿರೋದು ಒಂದು ಅಷ್ಟೇ. ಇದ್ಮೇಲೆ ಲ್ಯಾಂಡ್ ಮಾರ್ಕು ಲೊಕೇಶನ್ನ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ, ಆರಾಮಾಗಿ ಬರ್ಬೋದು. ಪಾರ್ಕಿಂಗ್ ವ್ಯವಸ್ಥೆ ನಾರ್ಮಲ್ ಗೊತ್ತಲ್ಲ, ಗಾಡಿಗಳಿದ್ರೆ ಆರಾಮಲ್ಲಿ ನಿಲ್ಸ್ಕೊಬೋದು, ಕಾರ್ ಇದ್ರೆ ಸ್ವಲ್ಪ ಮುಂದೆ ನಿಲ್ಲಿಸ್ಬಿಟ್ಟು ನಡ್ಕೊಂಬರ್ಬೇಕು. ನಾವು ಅದೇ ಥರ ಮಾಡಿರೋದು. ಮಸ್ಟ್ ವಿಸಿಟ್ ಜಾಗ ವಡೆ ಟ್ರೈ ಮಾಡೋದಕ್ಕೆ. ಬಿಟ್ಟು ಬೇರೆ ಮೀನು ಕಬಾಬ್ ತಿಂತೀರ ಅಂದರೆ ತಿನ್ಬೋದು, ಅದು ಕೂಡ ಇರುತ್ತೆ. ಇಲ್ಲಿ ಪಲಾವ್ ಕೂಡ ಮಾಡ್ತಾರೆ, 60-70 ರೂಪಾಯಿಗೆ ಚಿಕನ್ ಪಲಾವ್ ಮಾಡ್ತಾರೆ. ಹೌದಾ? ಮಟನ್ ಪಲಾವ್ ಮಾಡ್ತಾರೆ, ಸಖತ್ತಾಗಿರುತ್ತೆ. ಓ, ಒಳ್ಳೆ ಪಾಕೆಟ್ ಫ್ರೆಂಡ್ಲಿ, ಒಳ್ಳೆ ಟೇಸ್ಟ್. ಬಾಸ್ಮತಿ ರೈಸ್ ಹಾಕಿ ಮಾಡ್ತಾರೆ, ಪಾಕೆಟ್ ಫ್ರೆಂಡ್ಲಿ ಏನೋ ಪಲಾವ್ ಏನೋ ಟ್ರೈ ಮಾಡ್ತಾರೆ, ಅದನ್ನು ಟ್ರೈ ಮಾಡ್ಬೋದು. ಇವ್ರಿಗೆ ಗೊತ್ತಿರುತ್ತೆ ಇದೇ ಊರವರಲ್ಲ. ಸೊ ನಾವು ಬರೀ ಅದನ್ನು ತಿನ್ನೋಣ ಅಂತ ಬಂದಿದ್ದೆ, ಅಷ್ಟು ಪಡೆ ಮಾತ್ರ ತಿನ್ನಕ್ಕೆ ಬಂದಿದ್ದು, ಚೆನ್ನಾಗಿತ್ತು, ತೃಪ್ತಿ ಆಯಿತು. ಆಮೇಲೆ ಕೊನೆಯದಾಗಿ ನಮ್ಮ ಚಾನಲ್ನ ಸ್ಪಾನ್ಸರ್ ಮಾಡ್ತಾಯಿರೋದು ಸ್ವಸ್ತಿಕ್ಸ್ ಮಸಾಲ. ಸೊ ಸ್ವಸ್ತಿಕ್ಸ್ ಮಸಾಲನ್ನು ಟ್ರೈ ಮಾಡೋದು ಮರಿಬೇಡಿ. ನೀವು ಈ ಥರ ಎಲ್ಲ ದೂರ ದೂರ ಬರೋಕ್ಕಾಗಿಲ್ಲ ಅಂದರೆ ಮನೇಲೇ ಮಾಡ್ಕೊಂಡು ತಿನ್ನಬೇಕು ಅಂದರೆ ಅವ್ರ ಹತ್ರ ಮಟನ್ ಮಸಾಲ, ಚಿಕನ್ ಮಸಾಲ, ಆ ಥರ ರೆಡಿ ಮಸಾಲಗಳು ಸಿಗುತ್ತೆ. ನೀವು ಮನೇಲಿ ಮಾಡ್ಕೊಂಡು ತಿನ್ಬೋದು, ರೆಸ್ಟೋರೆಂಟ್ ಸ್ಟೈಲ್ಗೆ ಇರುತ್ತೆ. ಆಮೇಲೆ ವೆಬ್ಸೈಟ್ ಕೂಡ ಇದೆ ಅವ್ರದ್ದು, ಅದರಿಂದ ನೀವು ಆನ್ಲೈನಲ್ಲಿ ಡೆಲಿವರಿ ತೊಗೊಬೋದು. ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮತ್ತು ಇಲ್ಲಿ ಬ್ಯಾನರಲ್ಲಿ ಬರ್ತಾಯಿರುತ್ತೆ ವೆಬ್ಸೈಟು, ಚೆಕ್ ಮಾಡಿ. ಆಮೇಲೆ ಕೊನೆಯದಾಗಿ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ಲು, ಇವ್ರ ಚಾನಲ್ಲು, ಯಾವ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕನ್ನಡದ ಕನ್ನಡಿಗರ ಚಾನಲ್ಲು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಒಳ್ಳೊಳ್ಳೆ ಫುಡ್ ಕಂಟೆಂಟು, ಟ್ರಾವೆಲ್ ಕಂಟೆಂಟು ಕೊಡ್ತಾ ಇರ್ತೀವಿ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ಬಿಡೋಣ. ನಮಸ್ಕಾರ.